ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಹಣವಂತರಾಗಬೇಕು, ಸಿರಿವಂತರಾಗಬೇಕು ಎಂಬುವ ಆಸೆಯನ್ನು ಹೊಂದಿರುತ್ತಾರೆ. ಅದೇ ರೀತಿ ಅಂದುಕೊಂಡ ಎಲ್ಲ ಕೆಲಸಗಳು ಆಗಬೇಕು ಹಾಗೂ ನಮ್ಮ ಗುರಿಯನ್ನು ಮುಟ್ಟಬೇಕು ಎಂಬ ಕನಸು ಪ್ರತಿಯೊಬ್ಬರೂ ಕಟ್ಟುಕೊಂಡಿರುತ್ತಾರೆ. ಈ ಎಲ್ಲ ಸಕಾರಗೊಳ್ಳಲು ಲಕ್ಷ್ಮೀದೇವಿಯ ಅನುಗ್ರಹ ನಮ್ಮ ಮೇಲಿರಬೇಕು. ಅಂತಹ ಲಕ್ಷ್ಮೀದೇವಿಯು ನಾಳೆ ಭಯಂಕರವಾದಂತಹ ಮಂಗಳವಾರದ ದಿನದಂದು ಈ ಒಂಬತ್ತು ರಾಶಿಯಲ್ಲಿ ಪಾದಾರ್ಪಣೆ ಮಾಡುತ್ತಿದ್ದಾಳೆ. ಹಾಗೆ ಈ ಒಂಬತ್ತು ರಾಶಿಯವರು ಕೂಡ ಲಕ್ಷ್ಮೀದೇವಿಯ ಪುತ್ರರು ಅಂತ ಹೇಳಬಹುದು. ಹಾಗಾದರೆ ಅಂತಹ ಭಾಗ್ಯಶಾಲಿ ರಾಶಿಗಳು ಯಾವುದು ಎಂದು ನೋಡೋಣ. ಬನ್ನಿ, ನೋಡುವ ಮುನ್ನ ತಾಯಿ ಲಕ್ಷ್ಮೀದೇವಿಗೆ ಒಂದು ಲೈಕ್ ಕೊಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ. ಹೌದು, ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದಿದೆ. ಈ ರಾಶಿಯವರಿಗೆ ಈ ದಿನದಿಂದ ಅದೃಷ್ಟ ಆರಂಭವಾಗಲಿದೆ. ಅಂದುಕೊಂಡ ಕೆಲಸದಲ್ಲಿ ಜಯ ಸಿಕ್ಕಿ ಈ ರಾಶಿಯವರು ಧನವಂತರಾಗುತ್ತಾರೆ. ಬಹಳ ಬುದ್ಧಿವಂತರು ಈ ರಾಶಿಯವರು. ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭವನ್ನು ಗಳಿಸುತ್ತಾರೆ. ದೇವಾನುದೇವತೆಗಳ ಕೃಪೆ ಈ ರಾಶಿಯವರ ಮೇಲಿದ್ದು ನಿಮ್ಮ ಜೀವನ ಸದಾ ಸುಗಮಯವಾಗಿ ಸಾಗಲಿದೆ. ನೀವೇನಾದರೂ ಹೊಸ ಉದ್ಯಮ ಅಥವಾ ಕೆಲಸ ಶುರು ಮಾಡಲು ಇದು ಒಳ್ಳೆಯ ಸಮಯವಾಗಿದೆ. ನೀವು ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ರೈತಾಪಿ ವರ್ಗದವರಿಗೆ ಒಳ್ಳೆಯ ಧನಲಾಭ ಪ್ರಾಪ್ತಿಯಾಗುತ್ತದೆ. ವಿವಿಧ ಮೂಲಗಳಿಂದ ಆದಾಯ ಉಕ್ಕಲಿದ್ದು ನಿಮ್ಮ ಜೀವನವೇ ಬದಲಾಗಲಿದೆ. ಹೌದು, ನಾಳೆಯಿಂದ ಈ ರಾಶಿಯವರು, ಒಂಬತ್ತು ರಾಶಿಯವರು ಕೂಡ ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಆ ರಾಶಿಗಳು ಯಾವುವು ಎಂದರೆ ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಮೀನ ರಾಶಿ, ತುಲಾ ರಾಶಿ, ಕರ್ಕಾಟಕ ರಾಶಿ ಮತ್ತು ಕುಂಭ ರಾಶಿ ಹಾಗೂ ಮಕರ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ತಾಯಿ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾರೆ ಡಿ ಟಿವಿ ಕರ್ನಾಟಕ. ಧನ್ಯವಾದಗಳು.